ಮನ ಮಾಡಕಂತೆ. ತಡವಾಗಿ ಬಂದಿದ್ದಕ್ಕೆ ಎಲ್ಲರಲ್ಲಿ ಕ್ಷಮೆ ಇರಲಿ. ಇವತ್ತು ನಾಟಕದ ಬಗ್ಗೆ ಏನ್ ಮಾತಾಡ್ಬೇಕು ಹಿರಿಯರು ಅವಾಗಲೇ ಹೇಳಿರ್ತಾರೆ. ಈಗ ನಾನು ವೇದಿಕೆಗೆ ಬಂದು ಆಲ್ರೆಡಿ ಒಂದು ಅರ್ಧ ತಾಸಾಗಿದೆ. ಆ ಅರ್ಧ ತಾಸಿನಲ್ಲಿ ನಾನು ನೋಡಿದ್ದೇನಂದ್ರೆ ಸ್ವಲ್ಪ ಹೊರಗಡೆ ಮತ್ತು ಒಳಗಡೆ ಗಲಾಟೆ ಆಗ್ತಿದೆ. ಇವತ್ತು ನೀವೆಲ್ಲರೂ ಹಳ್ಳಿಯಲ್ಲಿ ಮತ್ತು ದಿಲ್ಲಿಯಲ್ಲಿ ಮತ್ತು ಎಲ್ಲ ಓಣಿ ಓಣಿಗಳಲ್ಲಿ ಒಂದು ಬೋರ್ಡ್ ಅನ್ನ ಕಂಡಿದ್ದೀರಿ. ಪ್ರತಿಯೊಂದು ಮೇಣಿಗೆಯಲ್ಲಿ ಆ ಬೋರ್ಡ್ ಹಿಡ್ಕೊಂಡು ನೀವು ಮೆರವಣಿಗೆ ಮಾಡ್ತಾ ಇದ್ರಿ. ಅದು ಯಾರ ಬೋರ್ಡ್ ನಿಮಗೆ ಗೊತ್ತಲ್ಲ? ಪುನೀತ್ ರಾಜ್ಕುಮಾರ್ ಅವರು. ಪುನೀತ್ ರಾಜ್ಕುಮಾರ್ ಅವರು ಬೆಳೆದು ಇಂಥ ಒಂದು ಹಳ್ಳಿಯಿಂದ, ಅವ್ರ ತಂದೆ ಇಂಥ ಒಂದು ಹಳ್ಳಿಯಿಂದ ರಂಗಭೂಮಿ ಇವತ್ತು ಬಯಲಾಟಗಳನ್ನ ಮಾಡ್ಕೊಂಡು ಬಂದು ಅವ್ರು ಬೆಳೀತಾರೆ. ನಿಜವಾಗ್ಲೂ ನೀವೇನಾದ್ರೂ ಕಲೆಕ್ಟ್ ಬೆಲೆ ಕೊಡದಿದ್ರೆ ಸ್ಟೇಜ್ ಹಿಂದೆ ಇರಲಿ ಮುಂದೆ ಇರಲಿ, ಪುನೀತ್ ರಾಜ್ಕುಮಾರ್ ಅವರು ನೆನೆಸ್ಕೊಂಡು ಇವತ್ತು ಈ ನಾಟಕವನ್ನು ಯಶಸ್ವಿಯಿಂದ ನೆನೆಸ್ಕೊಟ್ರೆ ಮಾತ್ರ ನೀವು ನಿಜವಾದ ಕಲೆಗಳಂತಕ್ಕಂಥ ಮಾತನ್ನು ಸಂದರ್ಭ ಹೇಳಿ ಅದರ ಮಾತ್ರ ಜೈ ಅಂತ ಹೇಳ್ಬೋದು.